ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಈ ವರ್ಷದ ಆರಂಭದಲ್ಲಿ ಮಂಗಳ ನಿಮ್ಮ 10ನೇ ಮನೆಯಲ್ಲಿರ್ತಾರೆ, ಕುಜಗ್ರಹ ಮತ್ತೆ ನಿಮ್ಮ 11ನೇ ಮತ್ತು 12ನೇ ಮನೆಯಿಂದ ಹಾದು ಹೋಗುತ್ತೆ. ಇದೇ ರಾಶಿ ಚಕ್ರದ ಕುಳಿತುಕೊಳ್ತಾರೆ ಈ ಒಂದು ನೀವು ಏನು ಈ ಒಂದು ಬದಲಾವಣೆಗಳನ್ನ ಕಾಣ್ತೀರಿ ನಿಮ್ಮ ಮೇಲೆ ಪ್ರಭಾವ ತುಂಬಾ ಬೀರುತ್ತೆ. ಇನ್ನು ಶನಿದೇವ ಈ ವರ್ಷ ನಿಮ್ಮ 7ನೇ ಮನೆಯಲ್ಲಿ ಪೂರ್ತಿ ಈ ವರ್ಷ ಪೂರ್ತಿ 7ನೇ ಮನೆಯಲ್ಲೇ ಇರ್ತಾರೆ. ವಿವಿಧ ಮನೆಗಳ ಮೇಲೆ ಪರಿಣಾಮ ಬೀರುತ್ತಿದ್ದು ಯಾಕೆ ಅಂತಂದ್ರೆ ಈ ಮಧ್ಯೆ ಶುಕ್ರ ಸಂಚಾರ ಸ್ಥಾನವು ಕೂಡ ಇಡೀ ವರ್ಷ ನಿಮ್ಮ ರಾಶಿ ಚಕ್ರದ ಮೇಲೆ ಪರಿಣಾಮ ಬೀರುತ್ತೆ. ನಿಮಗೆ ನಿರ್ಧಾರ ಮಾಡತಕ್ಕಂಥದ್ದು ಶನಿ ಶುಕ್ರ ಹಾಗೂ ಕುಜ ಈ ವರ್ಷ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ವೃತ್ತಿಯಲ್ಲಿ ವೇಗವನ್ನು ಹಿಡಿಯಲು ಅವಕಾಶ ಪಡೀತೀರಿ. ಅಂದರೆ ವೃತ್ತಿಯಲ್ಲಿ ಬದಲಾವಣೆಗಳು ಕಾಣುತ್ತೆ, ಅತ್ಯದ್ಭುತವಾಗಿ ಬೆಳೀತೀರಿ, ಅವಕಾಶಗಳು ಬರ್ತಾ ಹೋಗುತ್ತೆ. ಇದರಿಂದ ನೀವು ಬಡ್ತಿಯನ್ನು ಪಡಿತೀರಿ, ಉನ್ನತ ಸ್ಥಾನಗಳನ್ನು ಪಡಿತೀರಿ, ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಆ ರೀತಿ ನಿಮಗೆ ಒಂದು ಅವಕಾಶಗಳು ಬರುತ್ತೆ. ಆದರೆ ಎಚ್ಚರಿಕೆಯಿಂದ ಇರಿ, ಈ ಒಂದು ವಿಚಾರದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ನಿಮಗೆ ಅರ್ಹತೆ ಇಲ್ಲದ ಸ್ಥಾನಮಾನಗಳು ನಿಮಗೆ ಬಂದಾಗ ನೀವು ಅದನ್ನು ಒಪ್ಪಿಕೊಳ್ಳುವ ಮೊದಲು ಅಥವಾ ನಿಮ್ಮ ಕೈಯಲ್ಲಿ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿ ಅದನ್ನು ಒಪ್ಕೊಳ್ಳಿ. ಸಾಮಾನ್ಯವಾಗಿ ಬಂತು ಸಂಬಳ ಜಾಸ್ತಿ ಬರುತ್ತೆ ಅಂತ ಒಪ್ಕೊಂಡು ತೊಂದರೆಗೆ ಈಡಾಗಬೇಡಿ. ಇನ್ನು ವ್ಯಾಪಾರಸ್ಥರಿಗೆ ಈ ವರ್ಷ ಹೊದಿಕೆಯ ವಿಷಯದಲ್ಲಿ ಅಂದರೆ ಯಾವುದಾದ್ರೂ ಒಂದು ನೀವು ವ್ಯಾಪಾರ ಮಾಡ್ತಿದ್ರೆ ಹೂಡಿಕೆ ಮಾಡ್ತಿದ್ರೆ ಎಲ್ಲಾದ್ರೂ ಅದ್ಭುತವಾಗಿ ಇರುತ್ತೆ. ನಿಮಗೆ ಆರ್ಥಿಕ ಜೀವನದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಆದರೆ ವ್ಯಾಪಾರಸ್ಥರು ಅದನ್ನು ನೀವು ನೀಗಿಸ್ಕೊಳ್ತೀರಿ. ನಿಮ್ಮ ಒಂದು ಅನೇಕ ವ್ಯಾಪಾರಗಳಲ್ಲಿ ಹೂಡಿಕೆಯನ್ನು ಮಾಡೋದ್ರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ಕಾಣುತ್ತೆ. ನಿಮ್ಮ ಪರಿಶ್ರಮ ಪ್ರತಿಯೊಂದು ಸಮಸ್ಯೆಯನ್ನು ನಿವಾರಿಸುತ್ತೆ. ನೀವು ಮನೆ ದೇವರಿಗೋ ಅಥವಾ ನಿಮ್ಮ ಇಷ್ಟ ದೇವರಿಗೋ ಪ್ರಾರ್ಥನೆಯನ್ನು ಮಾಡಿ ಯಾವುದಾದ್ರೂ ವ್ಯಾಪಾರದಲ್ಲಿ ಹೂಡಿಕೆಯನ್ನು ಮಾಡಿ, ಉತ್ತಮ ಫಲಗಳನ್ನು ಕಾಣ್ತೀರಿ. ಇನ್ನು ವಿದ್ಯಾರ್ಥಿಗಳ ಸಮಯ ತುಂಬ ಚೆನ್ನಾಗಿದೆ. ಕಟಕ ರಾಶಿಯವರಿಗೆ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ಪಡಬೇಕಾಗಿಲ್ಲ, ನಿಮಗೆ ಗುರುಬಲ ಕೂಡ ಇದೆ. ಈ ಒಂದು ವರ್ಷಾರಂಭದಲ್ಲೇ ಗುರುಬಲದ ಜೊತೆಗೆ ಶನಿ ಬಲ ಕೂಡ, 7ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಇವೆರಡೂ ಕೂಡ ಕರ್ಕಾಟಕ ರಾಶಿಯವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡಿಕೊಂಡು ಯಶಸ್ವಿಯಾಗೋದ್ರಲ್ಲಿ ನೀವು ತುಂಬ ಸಕ್ರಿಯರಾಗಿರ್ತೀರಿ ಈ ವರ್ಷ. ಇನ್ನು ಕುಟುಂಬ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳು ಕಾಣುತ್ತೆ. ಇದರ ಪ್ರಕಾರ ಒಂದೆಡೆ ಕುಟುಂಬದ ಬೆಂಬಲ ಪಡೆದ್ರೆ ಇನ್ನೊಂದೆಡೆ ನಿಮ್ಮ ನಿರ್ಧಾರದ ಕಾರಣದಿಂದ ಕುಟುಂಬಸ್ಥರು ನಿಮ್ಮ ವಿರುದ್ಧವಾಗಿ ನಿಲ್ತಾರೆ. ನೀವು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೂ ಮುಂಚೆ ಕುಟುಂಬಸ್ಥರ ಅಭಿಪ್ರಾಯಗಳನ್ನು ಕೂಡ ತಿಳಿದು ನಡೆದರೆ ಉತ್ತಮ. ಯಾರನ್ನು ವಿರೋಧ ಕಟ್ಕೊಳ್ದಿರಾ ಇದ್ರೆ ನಿಮಗೆ ಉತ್ತಮವಾಗಿರುತ್ತೆ. ವಿರೋಧ ಕಟ್ಕೊಂಡ್ರೆ ನಿಮಗೆ ತುಂಬಾ ನೋವುಂಟಾಗತ್ತೆ. ಆದ್ದರಿಂದ ಯೋಚನೆ ಮಾಡಿ, ಯಾವುದೇ ಕಾರಣದಿಂದಾಗಿ ವೈವಾಹಿಕ ಜನರು ತಮ್ಮ ಜೀವನ ಸಂಗಾತಿ ಜೊತೆ ಜಗಳ ಆಡೋದಕ್ಕೆ ಹೋಗಬೇಡಿ. ಇದೇ ಸಮಯದಲ್ಲಿ ನಿಮ್ಮ ಜೀವನ ಸಂಗಾತಿ ಧರ್ಮ ಕರ್ಮದ ಚಟುವಟಿಕೆಗಳಲ್ಲಿ ಹೆಚ್ಚು ಸಮಯ ಕಳೆಯಬಹುದು. ದಾಂಪತ್ಯದಲ್ಲಿ ಪರಿಸ್ಥಿತಿಗಳು ಅನುಕೂಲಕರವಾಗಿ ಕಂಡುಬರ್ತಿಲ್ಲ. ಈ ವರ್ಷ ಯಾರಾದರೂ ಮದುವೆ ಆಗೋರಿದ್ರೆ, ಮದುವೆ ಆಗಬೇಕು ಅಂತ ಇರೋರಿದ್ರೆ ದೊಡ್ಡವ್ರ ಮಾತನ್ನು ಕೇಳಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರನ್ನಾದರೂ ಪ್ರೀತಿಸ್ತಾ ಇದ್ರೆ ನಿಮಗೆ ಈ ವರ್ಷ ಅದ್ಭುತವಾಗಿರುತ್ತೆ, ಆದರೆ ನಿಮ್ಮ ನಿರ್ಧಾರಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಿ. ಇನ್ನು ಆರೋಗ್ಯದ ವಿಷಯದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಈ ವರ್ಷ ನಿಮಗೆ ಹೆಚ್ಚಿನ ಫಲಿತಾಂಶಗಳು ಹಾಗೂ ಜೀವನದ ಬದಲಾವಣೆಗಳನ್ನು ನೋಡುವಲ್ಲಿ ಈ ವರ್ಷ ಯಶಸ್ವಿಯಾಗುತ್ತೆ. ಆದ್ದರಿಂದ ಕಟಕ ರಾಶಿಯವರು ಯುಗಾದಿಯ ನಂತರ ಏನಾದರೂ ಒಂದು 2-3 ತಿಂಗಳು ವಿದ್ಯಾರ್ಥಿಗಳು ಎಚ್ಚರವಾಗಿದ್ದು ಅದಾದ ಮೇಲೆ ನಿಮಗೆ ಆಷಾಢ ಮಾಸ ಕಳೆದ ಮೇಲೆ ಶ್ರಾವಣ ಮಾಸದಲ್ಲಿ ಮತ್ತೆ ನಿಮಗೆ ಒಂದು ಮಳೆ ಹನಿ ಚಿಗುರುಡಿಯುವ ಕಾರ್ಯಕ್ರಮ, ಆ ರೀತಿ ನಿಮಗೆ ಜೀವನದಲ್ಲಿ ಹೊಸ ಹೊಸ ಆಯಾಮಗಳನ್ನು ನೋಡ್ತೀರಿ. ಉತ್ತಮ ಫಲಿತಾಂಶಗಳಿದೆ. ಭಗವಂತನಲ್ಲಿ ನಂಬಿಕೆ ಇಡಿ. ಜೀವನದಲ್ಲಿ ಅನೇಕ ಶುಭ ಕಾರ್ಯಗಳು ಈ ವರ್ಷ ನಿಮಗೆ ನಡೆಯುತ್ತೆ.